ಅವರು ಒಂದೇ ಒಂದು ಮಾತಾಡಿದ್ರು ನಾನು ಪುನೀತ್ ರಾಜಕುಮಾರ್ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅವರು ರಾಜಕುಮಾರ್ ಫಿಲಂ ನೋಡಾದ ಮೇಲೆ ನನ್ನ ಮಗ ನನ್ನನ್ನು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಇನ್ನು ಕೆಲವೊಂದು ಬೇಜಾರ್ ಆಯ್ತು ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಶಾಟ್ ಗಳು ಇನ್ನು ಕಂಪ್ಲೀಟ್ ಆಗಿರಲಿಲ್ಲ ಅಂತ ಅನ್ಕೊಂತೀನಿ ಒಂದು 4-5 ಶಾಟ್ ನಿಮಗೆ ಗೊತ್ತಾಗುತ್ತೆ ಸೋ ಪುನೀತ್ ಸರ್ ಅಲ್ಲಿ ಇಲ್ಲ ಹಾಗೆ ಒಂದು ಇನ್ನೊಂದು ಒಂದು ಫೈಟ್ ಇದೆ ಆ ಫೈಟ್ ಅಲ್ಲೂ ಕೂಡ ಪುನೀತ್ ರಾಜಕುಮಾರ್ ಸರ್ ಅವರು ಇರಲಿಲ್ಲ हलो एलू नमस्कार ना मत वीडियो स्वागत इवत जस्ट नानू ने पुनीत सर और मोन्े ई मीन गुरुवार फस्ट डे फस्ट शो हो दट वाज अ ग्रेट एक्सपीरियंस सो नानू मुंदे नन जीवन फस्ट डे फस्ट शो यूविगू होती बिकाज नन फस्ट एंड लास्ट फिल्म जेम्स आगे नानकी ಇನ್ಮಿಕಿರಾ ಅಂತ ದೊಡ್ಡ ಅಭಿಮಾನಿ ನಾನು ಅಲ್ಲ ಬಟ್ ಎಲ್ಲಾ ಫಿಲಂನ್ನು ಥಿಯೇಟರ್ ಅಲ್ಲಿ ನೋಡ್ತೀನಿ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಬೇಕು ಅನ್ನೋ ಒಂದು ಕ್ರೇಜ್ ಯಾವುದು ಇಲ್ಲ ನಾವು ಜೇಮ್ಸ್ ನಮ್ಮ ಪುನೀತ್ ರಾಜಕುಮಾರ್ ದೊಡ್ಡ ಅಭಿಮಾನಿಗಳು ನಾವು ಹೆಂಗಿತ್ತು ಕ್ರೇಜ್ ಅನ್ನೋದು ಆಸನಲ್ಲಿ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದಿನಿ ಸೋ ಅದನ್ನ ಒಂದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದಿನಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಬರ್ತಾ ಇದೆ ಸೋ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಮ್ಮ ಆಸನದಲ್ಲಿ ಹೇಗಿತ್ತು ಕ್ರೇಜ್ ಮಗ ಚಿಂದಿ ಒಳಾಸಿದ್ರು ಎಲ್ಲರೂ ಎಷ್ಟು ಪಟಾಕಿ ಸಾವಿರಾರು ಪಟಾಕಿ ಹಾಲಿನ ಅಭಿಷೇಕ ಪಟಾಕಿಗಳು ಆ ಥಿಯೇಟರ್ ಫೀಲಿಂಗ್ ನನಗೆ ಇನ್ನೊಂದು ಏನಂತ ಹೇಳಿದ್ರೆ ಲೈಫ್ ಅಲ್ಲಿ ಇಲ್ಲಿವರೆಗೂ ಯಾವತ್ತು ಫಸ್ಟ್ ಡೇ ಫಸ್ಟ್ ಶೋ ಯಾವ ಮೂವಿಗೂ ಹೋಗಿಲ್ಲ ಗುರು ಬಟ್ ಏನಂತ ಹೇಳಿದ್ರೆ ನಮ್ಮ ಪುನೀತ್ ಸರ್ ಇಲ್ಲ ಅವರು ನಾ ಕೊನೆ ಸಲ ನೋಡ್ತಾ ಇದೀವಿ ಸಿನಿಮಾ ಥಿಯೇಟರ್ ಗಳಲ್ಲಿ ಅದು ಒಂದತರ ನನಗೆ ಎಷ್ಟು ಜನ ನನ್ನ ಪಕ್ಕದಲ್ಲಿ ಒಂದು ತಾತ ಕೂತಿದ್ರು ಅವರು ಫುಲ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಂತ ಫುಲ್ ಅಳ್ತಾನೆ ಇದ್ದಾರೆ ನಾನು ಅಟ್ ಲಾಸ್ಟ್ ಹೋಗ್ಬಿಟ್ಟು ಏನಾಯ್ತು ತಾತ ಏನಕ್ಕೆ ಕಳ್ತಿದ್ದೀರಾ ಅಂತ ಹೇಳಿದ್ರೆ ಅವರು ಒಂದೇ ಒಂದು ಮಾತಾಡಿದ್ರು ನಾನು ಪುನೀತ್ ರಾಜಕುಮಾರ್ ನೋಡಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು ಅವರು ರಾಜಕುಮಾರ ಫಿಲಂ ನೋಡಾದ ಮೇಲೆ ನನ್ನ ಮಗ ನನ್ನನ್ನು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಅದು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಅದಾದ ಮೇಲೆ ಅವರು ರಾಜಕುಮಾರ ಫಿಲಂ ಇಂದ ಅಲ್ಲಿ ಲಿಟರಲಿ ನಾನು ಕೇಳಿದೆ ತುಂಬಾ ಜನ ಫ್ಯಾಮಿಲಿಗಳು ಅಂದ್ರೆ ಅಪ್ಪ ಅಮ್ಮ ಯಾರು ಅನಾಥಾಶ್ರಮದಲ್ಲಿ ಬಿಟ್ಟಿದ್ರು ಅವರನ್ನೆಲ್ಲ ಮತ್ತೆ ರಿಟರ್ನ್ ಕರ್ಕೊಂಡು ಬಂದ್ರು ಅಂತ ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ಗಳಲ್ಲೆಲ್ಲ ನೋಡಿದ್ದೆ ಬಟ್ ನನಗೆ ನನ್ನ ಎಕ್ಸ್‌ಪೀರಿಯೆನ್ಸ್ ಆಯ್ತು ನಾನು ಒಂದಸರ ಬೇಜಾರ್ ಆಯ್ತು ಬಟ್ ಆಮೇಲೆ ಅವರು ಫುಲ್ ಕಂಪ್ಲೀಟ್ ಆಗಿ ಅಳ್ತಾನೆ ಇದ್ದರು ಫಿಲಂ ಮುಗಿಯೋ ಗಂಟ ನಾನು ಅಬ್ಸರ್ವ್ ಮಾಡ್ತಿದ್ದೆ ಕೊನೆಗೆ ಕೇಳಿದಾಗ ಅವರು ಹೇಳಿದ್ರು ಹೀಗೆ ಅಂತ ಆದರೂ ರೀ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ ನಮ್ಮ ಡಿ ಬಾಸ್ ಇದ್ದಾರೆ ಸುದೀಪ್ ಅವರು ಇದ್ದಾರೆ ತುಂಬ ಜನ ಫ್ಯಾನ್ಸ್ಗಳಿದ್ದಾರೆ ಬಟ್ ರಾಜಕುಮಾರ ಮೂವಿ ಇದೆಯಲ್ಲ ಅದೊಂಥರ ಡಿಫ್ರೆಂಟ್ ಲೆವೆಲ್ಲು ಬಿಕಾಸ್ ಎಂತೆಂಥವ್ರನ್ನೆಲ್ಲ ಮತ್ತೆ ಇವಾಗ ನೋಡಿ ರಾಜಕುಮಾರ ಮೂವಿ ನೋಡಿಬಿಟ್ಟು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ರಿಟರ್ನ್ ಆಗಿಬಿಟ್ರು ಅವರವರ ತಂದೆ ಫೀಲಿಂಗ್ಸ್ ತಾಯಿ ಫೀಲಿಂಗ್ಸ್ ತಂದೆ ತಾಯಿ ಇಂಪಾರ್ಟೆಂಟ್ ಏನು ಲೈಫಲ್ಲಿ ಏನನ್ನ ಕಂಪ್ಲೀಟಾಗಿ ಆ ಮೂವಿ ತೋರಿಸ್ತು ಅದಾದಮೇಲಂತೂ ನಾನು ಮೊದಲಿಂದನೂ ಪುನೀತ್ ಸರ್ ಮೂವಿ ನೋಡ್ತಾ ಇದ್ದೆ ಬಟ್ ಏನಂತ ಹೇಳಿದ್ರೆ ರಾಜಕುಮಾರ ನನಗೆ ಅವರು ನನ್ನ ಪರ್ಮನೆಂಟಾಗಿ ಅವರು ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಅದಾದಮೇಲೆ ನೆನ್ನೆ ತಾತ ಹೇಳಿದಾಗಿಂದ ಇನ್ನೂ ದೊಡ್ಡ ಅವ್ರ ಮೇಲೆ ಗೌರವ ಬಂತು ಆದರೂ ಆವಾಗಿಂದ ನನಗೆ ಇತ್ತು ಬಟ್ ಅವರು ಸಡನ್ ಡೆತ್ ಆಗಿದ್ದು ಇಡೀ ಕರ್ನಾಟಕಕ್ಕೆ ತುಂಬಲಾಗದ ನೋವು ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟಡೆ ಎಂಥ ಫ್ಯಾನು ಇವಾಗ ನಾವು ಬಿಕಾಸ್ ನನ್ನ ಫ್ರೆಂಡ್ಸ್ಗಳು ಕೂಡ ಇದ್ದರು ಚಿಕ್ಕಮಗಳೂರಲ್ಲಿ ಹೇಗಿತ್ತು ಅಂತ ಅದನ್ನು ಕೂಡ ನಾನು ಚಿಕ್ಕಮಗಳೂರಲ್ಲಿ ಹೇಗೆ ಕ್ರೇಜ್ ಅಂತ ಹೇಳಿದ್ರೆ ಪುನೀತ್ ಸರ್ ಅವರು ಹಾಗೆ ಶಿವರಾಜ್ಕುಮಾರ್ ಸರ್ ಅವರು ಸೊ ಅವರು ನಿಮಗೆ ಗೊತ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕಮಗಳೂರಿನ ಸಹ ಅಳಿಯಂದ್ರು ಅಂತ ಅವರು ನಾಗಲಕ್ಷ್ಮಿ ಥಿಯೇಟರ್ ಓನರ್ ಏನಿದ್ದಾರೆ ಅವರ ಮಗಳನ್ನ ಮದುವೆ ಆಗಿದ್ರು ಬಟ್ ನೆನ್ನೆ ನಾನು ನೋಡಿದಾಗ ನಾಗಲಕ್ಷ್ಮಿ ಥಿಯೇಟರಲ್ಲಿ ಏನು ಅಷ್ಟೊಂದೇನು ಕ್ರೇಜ್ ಇರಲಿಲ್ಲ ಬಟ್ ಮಿಲನ್ನ ಥಿಯೇಟರಲ್ಲಿ ಹೇಗಿತ್ತು ಕ್ರೇಜ್ ಅಂತ ಹೇಳಿದ್ರೆ ಚಿಂದಿ ಇತ್ತು ಕ್ರೇಜು ಅಲ್ಲಿನ ವಿಡಿಯೋಗೆ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಬರ್ತಾ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಅಮ್ಮ ಪುನೀತ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅದು ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಆಗೋದು ಇಲ್ಲ ಅವ್ರ ಥರ ಯಾರು ಅಭಿಮಾನಿಗಳು ಸಂಪಾದನೆ ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ ಪುನೀತ್ ಸರ್ ವಿ ಬ್ಯಾಡ್ಲಿ ಮಿಸ್ ಯು ಸರ್ ತುಂಬ ಮಿಸ್ ಮಾಡ್ಕೊತಿದ್ದೀವಿ ನೆನ್ನೆ ಫಿಲಂ ನೋಡಿದ್ಮೇಲಂತೂ ಹೇಗೆ ಜನ ಅಬ್ಬ ನಿಜವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋಗೆ ಈ ಥರ ಕ್ರೇಜ್ ಇರುತ್ತೆ ಪುನೀತ್ ರಾಜ್ಕುಮಾರ್ ಸರ್ ಮೂವಿಗೆ ಅದು ಜೇಮ್ಸ್ ಮೂವಿಗೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಆ ಲೆವೆಲಿಗಿತ್ತು ಅದು ನಾಟ್ ಓನ್ಲಿ ಹಾಸನ್ ಎಂಟರ್ ಆಲ್ ಓವರ್ ವರ್ಲ್ಡ್ ನಾನು ಕರ್ನಾಟಕ ಅಂತಲೂ ಹೇಳಲ್ಲ ಇಂಡಿಯಾ ಅಂತಲೂ ಹೇಳಲ್ಲ ಆಲ್ ಓವರ್ ವರ್ಲ್ಡ್ ಕೂಡ ಬೇಜಾನ್ ಫ್ಯಾನ್ ಫಾಲೋಯಿಂಗ್ ಇದೆ ನೆನ್ನೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೂವಿಗೆ ಮೊನ್ನೆ ಸೊ ಮೊನ್ನೆ ಗುರುವಾರ ಫ್ಯಾನ್ ಶೋ ಇತ್ತು ಅದರಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ತು
ಈ ತರ ಮೂವಿಗಳು ಬರಬೇಕು. ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಪ್ಲೀಸ್ ಯಾವುದನ್ನಾದರೂ ಪೈರಸಿ ಮಾಡಿ, ಬಟ್ ನಮ್ಮ ಕನ್ನಡ ಮೂವಿಗಳನ್ನ ಪೈರಸಿ ಮಾಡಕ್ಕೆ ಹೋಗ್ಬಿಡಿ. ಅದರಲ್ಲೂ ಪುನೀತ್ ಸರ್ ಒಬ್ಬ ದೊಡ್ಡ ಲೆಜೆಂಡ್, ಸೊ ಕೈಂಡ್ ಹಾರ್ಟೆಡ್ ಪರ್ಸನ್. ಏ ಗುರು ಇದ್ರು ಅವರು, ಇವಾಗೆಲ್ಲ ಆ ಥರ ಫ್ಯಾನ್ಗಳೆಲ್ಲ, ಆ ಥರ ಸ್ಟಾರ್ಗಳೆಲ್ಲ ಫ್ಯಾನ್ಗಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡಲ್ಲ. ಅವರೊಂಥರ ನಮ್ಮ ರಾಜ್ ಕುಟುಂಬನೇ ಆಗೇ ಅಲ್ವಾ, ಅಭಿಮಾನಿ ದೇವರುಗಳು ಅಂತ ಕರಿತಾ ಇದ್ರು. ನಮ್ಮ ಪುನೀತ್ ಸರ್ ಅದನ್ನು ಪ್ರೂವ್ ಮಾಡಿದ್ರು. ಅವರು ತೀರ್ಕೊಂಡಾಗಲೇ ಆ ಮಾತು ಹೇಳಬಾರ್ದು, ಅವರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ನಿನ್ನೆ ಮೂವಿ ನೋಡಬೇಕಾದ್ರೆ ಒಂದೊಂದು ಒಂಥರ ಮೂವಿ ಗೂಸ್ ಬಂದಿದೆ, ಹೆಂಗೆ ಬರ್ದಿದೆ ಅಂತ ಹೇಳಿದ್ರೆ ಅವರು ಆ ಕಿರಿಚಾಟಗಳು, ಪುನೀತ್ ಸರ್ ಡೈಲಾಗ್ಗಳು. ಬಟ್ ಇನ್ನೂ ಕೆಲವೊಂದು ಬೇಜಾರಾಯಿತು ಎನಿಕೆ ಅಂತ ಹೇಳಿದ್ರೆ, ಕೆಲವೊಂದು ಶಾರ್ಟ್ಗಳು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅಂತ ಅಂದ್ಕೊತೀನಿ. ಒಂದು 4-5 ಶಾರ್ಟ್ ನಿಮಗೆ ಗೊತ್ತಾಗುತ್ತೆ, ಸೊ ಪುನೀತ್ ಸರ್ ಅಲ್ಲಿ ಇಲ್ಲ. ಹಾಗೆ ಒಂದು ಫೈಟ್ ಇದೆ, ಆ ಫೈಟಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರು ಇರಲಿಲ್ಲ. ಸೊ ಆ ಜಾಗದಲ್ಲಿ ಮೈಟ್ ಬಿ ನಾನು ಶಿವರಾಜ್ಕುಮಾರ್ ಸರ್ ಅಥವಾ ಬೇರೆ ಯಾರೋ ಅದನ್ನು ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಅದು ನಮಗೆ ಈಸಿ ಗೊತ್ತಾಗ್ಬಿಡುತ್ತೆ, ಒಂದು 2-3 ಶಾರ್ಟ್ ಹೀರೋಯಿನ್ಗಳು. ಅದು ಕ್ಲೈಮ್ಯಾಕ್ಸ್ ಮಾತ್ರ, ಟಿಲ್ ಕ್ಲೈಮ್ಯಾಕ್ಸ್ 90% ಪುನೀತ್ ಸರ್ ಅವರೇ ಮಾಡಿದ್ದಾರೆ. ಡಬ್ ಮಾಡ್ರ ಮಾತ್ರ ಕಂಪ್ಲೀಟ್ ನಮ್ಮ ಶಿವಣ್ಣ ಅವರೇ. ಚೆನ್ನಾಗಿತ್ತು ಮೂವಿ, ಚಿಂದಿದೆ ಮೂವಿ, ಮಾತ್ರ ಹೇಗಿದೆ ಅದನ್ನೆಲ್ಲ ನೀವು ನಾನಿವಾಗ ಏನೂ ಹೇಳೋಕ್ಕು ಹೋಗಲ್ಲ, ಬಿಕಾಸ್ ನೀವೇ ಹೋಗ್ಬಿಟ್ಟು ನೋಡಿ, ಮಿಸ್ ಮಾಡ್ಕೊಬೇಡಿ, ಲೈಫಲ್ಲಿ ಚಾನ್ಸ್ ಸಿಗಲ್ಲ. ಪುನೀತ್ ಸರ್ ಅದು ನೀವು ಸ್ಟಾರ್ಟಿಂಗ್ ಈ ಫಿಲಮ್ ಪಕ್ಕ 1 ವರ್ಷ ಓಡುತ್ತೆ, 1 ವರ್ಷ ಏನು ಅದು ಯಾವಾಗಲೂ ಓಡ್ತಾನೆ ಇರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಹೆವಿ ಕ್ರೇಜ್ ಇರುತ್ತೆ, ಆ ಫ್ಯಾನ್ ಫಾಲೋಯಿಂಗ್ ನೋಡಿಬಿಟ್ರೆ ನೀವು ನಿಜವಾಗ್ಲೂ ಕಳೆದೋಗ್ಬಿಡ್ತೀರ. ಸೊ ದಾವಣಗೆರೆಯಲ್ಲಿ ಹೇಗಿತ್ತು ಕ್ರೇಜು, ಮೈಸೂರಲ್ಲಿ ಹೇಗಿತ್ತು ಕ್ರೇಜು, ಚಿಕ್ಕಮಗಳೂರಲ್ಲಿ ಹೇಗಿತ್ತು, ನಮ್ಮ ಹಾಸನದಲ್ಲಿ ಹೇಗಿತ್ತು, ಎಲ್ಲದನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ನಿಮಗೆ ಐ ಕಾರ್ಡಲ್ಲಿ ಲಿಂಕ್ ಬರ್ತಿದೆ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.